ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಈ ಹಿಂದೆ ತಿಳಿಸಿದ ಹಾಗೆ ಕಂಟಿ ಹಾಗೆ ಸ್ನೇಹ ಕಂಠಿನ ಬಿಡಿಸ್ಕೊಂಡು ಜೈಲಿಂದ ಸ್ನೇಹ ಬರ್ತಾಳೆ ಎಲ್ಲರೂ ಕೂಡ ಪಂಚಾಯಿತಿ ಮಾಡಬೇಕು ಅಂತ ಪಂಚಾಯಿತಿನಲ್ಲಿ ಎಲ್ಲರೂ ಕೂಡ ಸೇರಿ ಸೇರಿರ್ತಾರೆ ಅಲ್ಲಿ ಕಂಟಿ ಹಾಗೆ ಸ್ನೇಹ ಇಬ್ಬರಿಗೋಸ್ಕರ ಮಾತ್ರ ಅಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ ಅಲ್ಲಿ ವೆಯ್ಟ್ ಮಾಡ್ತಾ ಇರಬೇಕಾದ್ರೆ ಸ್ನೇಹ ಕಂಟಿನ ಕರ್ಕೊಂಡು ಬರ್ತಾಳೆ ಕರ್ಕೊಂಡು ಅಂದರೆ ಒಂದೇ ಬ ಸ್ಕೂಟರ್ನಲ್ಲಿ ಇಬ್ಬರು ಕೂಡ ಬರ್ತಾರೆ ಅಲ್ಲಿ ಬಂದು ಅಲ್ಲಿ ಪಂಚಾಯಿತಿನಲ್ಲಿ ಪುಟ್ಟಕ ಹಾಗೆ ಸ್ನೇಹ ಎಲ್ಲರೂ ಕೂಡ ಸ್ನೇಹ ಕಂಡೀಷನ್ ಹಾಕಿರೋದರ ಕಂಠಿ ಹಾಗೆ ಬಂಗಾರಮ್ಮ ಇಬ್ರು ಕೂಡ ಕ್ಷಮೆಯನ್ನು ಕೇಳ್ತಾರೆ ಆದರೆ ತಾಳಿ ಕಿತ್ತು ಎಸೆಯೋ ಒಂದು ತೀರ್ಮಾನಕ್ಕೆ ಮಾತ್ರ ಪಂಚಾಯಿತಿಯವರು ಎಲ್ಲರೂ ಸೇರಿ ಈಗ ಏನಾದರೂ ನೀವಿಬ್ಬರೂ ಕೂಡ ಪ್ರೀತಿ ಮಾಡಿದ್ದೀರಾ ಸ್ನೇಹನೂ ಪ್ರೀತಿ ಮಾಡಿದ್ದಾಳೆ ಕಂಟಿನ್ಯೂ ಕೂಡ ಪ್ರೀತಿ ಮಾಡಿದ್ದಾನೆ ಈಗ ಮದುವೆ ಆಗೋಗಿದೆ ನಿಮ್ಮಿಬ್ಬರಿಗೂ ಏನು ಅಂದರೆ ಸುಳ್ಳು ಹೇಳಿ ಮೋಸ ಮಾಡಿ ಮದುವೆ ಆಗಿದ್ದಾನೆ ಅನ್ನೋದು ಸ್ನೇಹನ ಪ್ರಾಬ್ಲಮ್ಮು ಹಾಗೆ ಅವನ ಕ್ಯಾರೆಕ್ಟರು ಸರಿ ಇಲ್ಲ ಅನ್ನೋದು ಇನ್ನೂ ಎಷ್ಟು ಜನಕ್ಕೆ ಮೋಸ ಮಾಡಿದ್ದಾನೆ ಅನ್ನೋದು ಸ್ನೇಹಳ ಡೌಟ್ ಆಗಿರುತ್ತೆ ಸೊ ಅದರಿಂದ ನೀವಿಬ್ಬರೂ ಕೂಡ ಒಂದು ಆರು ತಿಂಗಳು ಸಂಸಾರವನ್ನು ನಡೆಸಬೇಕು ಒಟ್ಟಿಗೆ ಇದ್ದು ನೋಡಿ ಆಗ ನಿಮಗೆ ಏನು ಅಂದರೆ ಏನು ಏನಾದರೂ ನೀವಿಬ್ಬರು ಕೂಡ ಚೆನ್ನಾಗಿ ಇದ್ದರೆ ಮುಂದೆ ನಿಮ್ಮ ಇದನ್ನು ಕಂಟಿನ್ಯೂ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ಆರು ತಿಂಗಳು ಟೈಮ್ ಇರುತ್ತೆ ನಿಮಗೆ ಆರು ತಿಂಗಳಲ್ಲಿ ನೀವು ಹೊಂದಾಣಿಕೆ ಇಲ್ಲ ಅಂತ ಹೇಳಿದರೆ ನೀವು ಡೈವರ್ಸ್ ಕೂಡ ಮಾಡ್ಕೋಬೋದು ಯಾಕಂದರೆ ಡೈವರ್ಸ್ ಮಾಡ್ಸೋಕದೂ ಒಂದು ವರ್ಷ ಟೈಮ್ನ ಕೊಡ್ತಾರೆ ಅದಕ್ಕೆ ನಿಮಗೆ ಆರು ತಿಂಗಳ ಟೈಮ್ನ ಕೊಡ್ತೀವಿ ಅಂತ ಹೇಳಿಬಿಟ್ಟು ನೀನು ಬಂಗಾರಮ್ಮನ ಮನೆಯಲ್ಲಿ ಸೊಸೆಯಾಗೇ ಇರಬೇಕು ಅನ್ನೋದು ಪಂಚಾಯಿತಿಯ ತೀರ್ಮಾನ ಆಗಿರುತ್ತೆ ಈ ಪಂಚಾಯಿತಿಯ ತೀರ್ಮಾನ ಪುಟ್ಟಕನಿಗೂ ಕೂಡ ತುಂಬಾ ಇಷ್ಟವಾಗುತ್ತೆ ಆದರೆ ಸ್ನೇಹ ಮಾತ್ರ ಅದನ್ನು ಅಪೋಸ್ ಮಾಡ್ತಾ ಇರ್ತಾಳೆ ಸೊ ಸೋಮವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂದರೆ ಪುಟ್ಟಕ ನಮ್ಮ ಮಾತಿನಂತೆ ಸ್ನೇಹ ಬಂಗಾರಮ್ಮನ ಮನೆಗೆ ಆರು ತಿಂಗಳು ಇರೋದಕ್ಕೆ ಒಪ್ಕೋತಾಳೆ ಇನ್ನು ಇಲ್ಲ ನಾನು ಒಪ್ಕೊಳ್ಳೋದೇ ಇಲ್ಲ ಅಂತ ಏನಾದರೂ ಆರ್ಗ್ಯೂ ಮಾಡ್ತಾಳ ಅನ್ನೋದನ್ನು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀವಿ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಾಹಿತಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸೊ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು so much